गुड मॉर्निंग चिल्ड्रन नाउ शनिवार क्लास नोड़ी मकड़े ओपन पेज नंबर नाकु इली मेले अभ्यास अंतर को मदल के नावेमोण क्लास वर्क डेटा एंटू एर्ड सविद इपत् इली पदव मकड़ी अट पदेनमु ಹೇಳಬೇಕು ಅಂದ್ರೆ ಇಲ್ಲಿ ಬರೆಯೋಣ ಇಲ್ಲಿ ಈ ಪದ್ಯವು ಯಾರಿಗೆ ಬಾಹ್ಯಾಟ್ ಆಗಿರುತ್ತೆ ನೋಡಿ ನೀವು ಸರಳವಾಗಿ ಇಲ್ಲಿ ಪದಗಳನ್ನು ಬರೆಯಬಹುದು ಇಲ್ಲಿ ಮೊದಲಿಗೆ ನಾವು ಏನು ಮಾಡೋಣ ಈ ಸಾಲುಗಳನ್ನು ಓದಿಕೊಳ್ಳೋಣ ಆಮೇಲೆ ಈ ಸಾಲುಗಳಲ್ಲಿ ಸರಿಯಾದ ಉತ್ತರವನ್ನು ಅಥವಾ ಸರಿಯಾದ ಪದವನ್ನು ಇಲ್ಲಿ ಬರೆಯೋಣ ಇಲ್ಲಿ ಮೊದಲೇದು ನವಮಾಸ ಹೊತ್ತು ಸಾಕಿದ ಡ್ಯಾಶ್ ಎರಡನೇದು ಮೈ ಮುರಿ ದುಡಿದು ಬೆಳೆಸಿದ ಡ್ಯಾಶ್ ಮೂರನೇದು ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಡ್ಯಾಶ್ ನಾಲ್ಕನೇದು ನಿತ್ಯವಿ ದುಡಿದು ಅನ್ನವ ನೀಡುವ ಡ್ಯಾಶ್ ಇನ್ನು ಐದನೇದು ರೋಗ ವಾಸಿ ಮಾಡುವ ಡ್ಯಾಶ್ ಆರನೇದು ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ಇವಾಗ ನಾವು ಏನು ಮಾಡೋಣ ಫಸ್ಟ್ ಒನ್ ಇಲ್ಲಿ ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ ಇಲ್ಲಿ ಈ ರೀತಿ ಬರೆಯಬೇಕು ಇಲ್ಲಿ ತಾಯಿಗೆ ತಾ ಈ ಗೆ ಗೆ ವಂದನೆ ನವಮಾಸ ಹೊತ್ತು ಇಲ್ಲಿ ಸಾಕಿದ ತಾಯಿಗೆ ವಂದನೆ ಅಂದರೆ ಇಲ್ಲಿ ಈ ಸಾಲು ಇವಾಗ ಕಂಪ್ಲೀಟ್ ಆಗುತ್ತದೆ ಇಲ್ಲಿ ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ ಇದು ಒಂದು ಕಂಪ್ಲೀಟ್ ಸಾಲು ಇನ್ನು ಎರಡನೇದು ಮೈ ಮುರಿ ದುಡಿದು ಬೆಳೆಸಿದ ಅಂದರೆ ಮೈ ಮುರಿದು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದವರು ಯಾರು ಅಂದರೆ ಇಲ್ಲಿ ತಂದೆ ಯಾರು ತಂದೆ ಇಲ್ಲಿ ನವಮಾಸ ಅಂದರೆ ಒಂಬತ್ತು ತಿಂಗಳು ಹೊತ್ತು ಸಾಕಿದವರು ಯಾರು ಅಂದರೆ ತಾಯಿ ಈ ತಾಯಿಗೆ ವಂದನೆ ಎರಡನೇದು ಮೈ ಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ ಇಲ್ಲಿ ತಂದೆಗೆ ತ ದೇಗೆ ವ ಧ ನೆ ತಂದೆಗೆ ವಂದನೆ ಇನ್ನು ಮೂರನೇದು ವಿದ್ಯೆ ನಮಗೆ ವಿದ್ಯೆಯನ್ನು ಕಲಿಸುವವರು ಯಾರು ಅಂದರೆ ಹೇಳಿ ಗುರು ಈ ಗುರುವಿಗೆ ಸಹಿತ ನಾವೇನು ಮಾಡಬೇಕು ವಂದನೆಯನ್ನು ಸಲ್ಲಿಸಬೇಕು ಅಂತೆ ಇಲ್ಲಿ ಮೂರನೇದು ವಿದ್ಯಾಬುದ್ಧಿ
ಕಲಿಸಿ ಹರಸಿದ ಯಾರಿಗೆ ಗುರುವಿಗೆ ವಂದನೆ ಯಾರಿಗೆ ಇಲ್ಲಿ ಗುರುವಿಗೆ ಗುರುವಿಗೆ ವಂದನೆ ನೀವು ಈ ಪದ್ಯವನ್ನು ಬಹೆಟ್ ಮಾಡಿ ಬಹೆಟಿದ ಮಾಡಿದ ನಂತರ ಈ ಸಾಲುಗಳಿಗೆ ನೀವು ಸರಳವಾಗಿ ಉತ್ತರಗಳನ್ನು ಬರೆಯಬಹುದು ಇನ್ನು ನಾಲ್ಕನೇದು ನಿತ್ಯವಿ ದುಡಿದು ಅಂದರೆ ಪ್ರತಿದಿನ ಪ್ರತಿನಿತ್ಯ ಹೊಲದಲ್ಲಿ ಕೆಲಸವನ್ನು ಮಾಡಿ ಅನ್ನವನ್ನು ನೀಡುವ ರೈತರಿಗೂ ಸಹಿತ ನಾವೇನು ಮಾಡಬೇಕು ವಂದನೆಯನ್ನು ಸಲ್ಲಿಸಬೇಕು ಇಲ್ಲಿ ನಿತ್ಯವಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಅಂದರೆ ಇಲ್ಲಿ ರೈತಗೆ ಮಾಡುವೆ ವಂದನೆ ಅಥವಾ ರೈತಗೆ ವಂದನೆ ಸಹಿತ ಸರಿಯಾದ ಉತ್ತರವಾಗುತ್ತದೆ ಇನ್ನು ಐದನೇದು ರೋಗ ನಮ್ಮ ವಿವಿಧ ರೀತಿಯಲ್ಲಿರುವ ರೋಗಗಳನ್ನು ಅಥವಾ ಕಾಯಿಲೆಗಳನ್ನು ವಾಸಿ ಮಾಡುವವರು ಯಾರು ಅಂದರೆ ಇಲ್ಲಿ ಡಾಕ್ಟರ್ ಅಂದರೆ ವೈದ್ಯೆ ಇಲ್ಲಿ ರೋಗ ವಾಸಿ ಮಾಡುವ ವೈದ್ಯಗೆ ವಂದನೆ ವೈದ್ಯಗೆ ಮಾಡುವೆ ವಂದನೆ ಅಥವಾ ವೈದ್ಯಗೆ ವಂದನೆ ಇನ್ನು ನೆಕ್ಸ್ಟ್ ಆರನೇದು ನಾಡಿನ ರಕ್ಷಣೆಯನ್ನು ಮಾಡುವವರು ಯಾರು ಅಂದರೆ ಇಲ್ಲಿ ಯೋಧರು ಅಥವಾ ಸೈನಿಕರು ಇಲ್ಲಿ ನಾಡಿನ ರಕ್ಷಣೆ ಮಾಡುವ ಯೋಧಗೆ ವಂದನೆ ಯೋಧಗೆ ವಂದನೆ ಈ ರೀತಿ ಏನು ಮಾಡಬೇಕು ನೀವು ಈ ಸಾಲುಗಳನ್ನು ಓದಿಕೊಂಡು ಪದಗಳನ್ನು ಇಲ್ಲಿ ಬರೆಯಬೇಕು ಇಲ್ಲಿ ನಾವು ಇವಾಗ ಏನು ಮಾಡೋಣ ಒಂದು ಸಲ ಓದೋಣ ಇಲ್ಲಿ ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ ಫುಲ್ ಪಾಯಿಂಟ್ ಇದು ಪೂರ್ಣ ವಿರಾಮ ಇನ್ನು ಎರಡನೇದು ಮೈಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ ಇನ್ನು ಮೂರನೇದು ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಇನ್ನು ಐದನೇದು ರೋಗ ವಾಸಿ ಮಾಡುವ ವೈದ್ಯಗೆ ವಂದನೆ ನಾಲ್ಕನೇದು ನಾಡಿನ ರಕ್ಷಣೆ ಮಾಡುವ ಯೋಧಗೆ ವಂದನೆ ನೀವು ಏನು ಮಾಡಬೇಕು ಮಕ್ಕಳೇ ಈ ಸಾಲುಗಳನ್ನು ಹಾಕಿಕೊಂಡು ಇಲ್ಲಿ ಸರಿಯಾದ ಅಂದರೆ ಬಿಟ್ಟಿರುವ ಪದಗಳನ್ನು ನೀವು ನೋಡಲಾರದೆ ಬರೆದು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗಳಲ್ಲಿ ಕೇಳುತ್ತಾರೆ ಆಗ ನಿಮಗೆ ಬರೆಯಲು ಸರಳವಾಗುತ್ತದೆ ಇಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೋಮ್ವರ್ಕ್ ಏನು ಅಂದರೆ ಈ 1-7 ಬಿಟ್ಟ ಸ್ಥಳಗಳನ್ನು ನೀವೇನು ಮಾಡಬೇಕು ನಿಮ್ಮ ಅಂದರೆ 1-6 ಬಿಟ್ಟ ಸ್ಥಳಗಳನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ 7 ಬರೆಯಬೇಕು ಅಂದರೆ ರೀರೈಟ್ ಇನ್ ಯುವರ್ ನೋಟ್ಬುಕ್ ಟೂ ಟೈಮ್ಸ್ ಅಂದರೆ ನಿಮ್ಮ ನೋಟ್ಬುಕ್ನಲ್ಲಿ ನೀವು ಈ ಬಿಟ್ಟ ಸ್ಥಳಗಳನ್ನು 7 ಬರೆಯಿರಿ ಇಲ್ಲಿ ಯಾವ ರೀತಿ ನೋಟ್ಬುಕ್ನಲ್ಲಿ ಬರೆಯಬೇಕು ಅಂದರೆ ಇಲ್ಲಿ ಮೊದಲಿಗೆ ಏನು ಮಾಡಬೇಕು ಪಾಠ 1 ವಂದನೆ ಇದು ಪದ್ಯ ಇಲ್ಲಿ ಮಂಡೇ ಡೇಟ 9/8/2021 ಇಲ್ಲಿ ಹೆಡ್ಡಿಂಗ ಬಿಟ್ಟಿರುವ ಪದಗಳನ್ನು ಬರೆಯಿರಿ ಅಥವಾ ಬಿಟ್ಟ ಸ್ಥಳ ತುಂಬಿರಿ ಅಂಥೇಳಿ ಲೈನ್ ಹೆಡ್ಡಿಂಗನ್ನು ಹಾಕಿ ಇಲ್ಲಿ 1 ನವಮಾಸ ಹೊತ್ತು ಸಾಕಿದ ತಾಯಿ 2 ಮೈಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ 3 ವಿದ್ಯಾಬುದ್ಧಿ ಕಲಿಸಿ ಹರಸಿದ ಗುರುವಿಗೆ ವಂದನೆ
ನಾಲ್ಕನೇದು ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ವಂದನೆ ಅಥವಾ ರೈತಗೆ ಮಾಡುವೆ ವಂದನೆ. ಇನ್ನು ಐದನೇದು ರೋಗವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಅಥವಾ ವೈದ್ಯಗೆ ವಂದನೆ. ಇನ್ನು ಆರನೇದು ನಾಡಿನ ರಕ್ಷಣೆ ಮಾಡುವ ಯೋಧಗೆ ವಂದನೆ. ಈ ರೀತಿ ನೀವೇನು ಮಾಡಬೇಕು, ಕ್ಲಾಸ್ ವರ್ಕ್ ಹೇಗಿದೆಯೋ ಅದೇ ರೀತಿ ಹೋಮ್ವರ್ಕನ್ನು ನೀವು 2 ಟೈಮ್ಸ್ ಮಾಡಿ ನನಗೆ ಕಳಿಸಿಕೊಡಿ. ಇಲ್ಲಿ ಹೋಮ್ವರ್ಕ 1 ಟೈಮ್, ನೆಕ್ಸ್ಟ್ ಪೇಜ್ನಲ್ಲಿ 2 ಟೈಮ್ಸ್ ಇದೇ ರೀತಿ ಹೋಮ್ವರ್ಕನ್ನು ಬರೆದು ನೀವು ಬಾಹ್ಯಾಟ್ ಮಾಡಬೇಕು. ನನಗೆ 8 ಗಂಟೆಯೊಳಗಾಗಿನೇ ವಾಟ್ಸಪ್ಪಿಗೆ ಕಳಿಸಿಕೊಡಿ. ಓಕೆ ಚಿಲ್ಡ್ರನ್, ಓಕೆ ಬಾಯ್.